ಗೆಜೆಟೆಡ್ ಫಾರ್ಮ್ಗೆ ಸಹಿ ಹಾಕುವಂತೆ ಕೇಳಿದ್ದಕ್ಕೆ ಅಧಿಕಾರಿಯೊಬ್ಬರು ಅದಕ್ಕೆ ಪ್ರತಿಯಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ವೈದ್ಯಾಧಿಕಾರಿಯೊಬ್ಬರು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ರಾಯಭಾಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ರಂಗನವರ್ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಗೆಜೆಟೆಡ್ ಫಾರ್ಮ್ಗೆ ಅಧಿಕಾರಿಯ ಸಹಿ ಕಡ್ಡಾಯವಾಗಿದೆ. ಇದನ್ನೇ ಬಂಡವಾಳವನ್ನು ಆಗಿಟ್ಟುಕೊಂಡು ಹಣವನ್ನ ಪಡೆಯುತ್ತಿದ್ದಾರೆ ವೈದ್ಯಾಧಿಕಾರಿ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಗೆಜೆಟೆಡ್ ಫಾರ್ಮ್ ಸಹಿಗೆ 30 ರು ಹಣ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಗೆಜೆಟೆಡ್ ಫಾರ್ಮ್ಗೆ ಸಹಿ ಹಾಕಲು ಯಾವುದೇ ರೀತಿಯನ್ನ ಹಣ ಪಡೆಯುವ ಆದೇಶವಿಲ್ಲ. ಆದರೂ ಕೂಡ ಇಲ್ಲಿ ಹಣಕ್ಕೆ ಪೀಕುತ್ತಿದ್ದಾರೆ ವೈದ್ಯಾಧಿಕಾರಿ. ಇದು ರಾಯಭಾಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ರಂಗನವರ್ ಹಣಕ್ಕೆ ಬೇಡಿಕೆ ಅನ್ನ ಇಟ್ಟಿದ್ದಾರೆ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಗೆಜೆಟೆಡ್ ಫಾರ್ಮ್ಗೆ ಅಧಿಕಾರಿಯ ಸಹಿ ಬೇಕಾಗಿರುತ್ತೆ. ಅಧಿಕಾರಿಯ ಸಹಿಯನ್ನ ಕೇಳಿದಕ್ಕೆ ಇದಕ್ಕೆ ಪ್ರತಿಯಾಗಿ ವೈದ್ಯಾಧಿಕಾರಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇನ್ನು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಳ್ಳಲು ಗೆಜೆಟೆಡ್ ಅಧಿಕಾರಿಯೊಬ್ಬರ ಸಹಿ ಅನಿವಾರ್ಯ ಆಗಿರುತ್ತೆ. ಆದ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಂತ ವೈದ್ಯಾಧಿಕಾರಿಯವರ ಬಳಿ ಒಂದು ಸಹಿ ಬೇಕು ಅಂತ ಕೇಳಿದಕ್ಕೆ ವೈದ್ಯಾಧಿಕಾರಿ ರಂಗನವರ್ ಒಂದು ಸಹಿಗೆ 30 ರೂಪಾಯಿ ಹಣವನ್ನ ನೀಡಲು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಗೆಜೆಟೆಡ್ ಫಾರ್ಮ್ ಸಹಿಗೆ 30 ರೂ ಹಣವನ್ನ ಪಡಿತಿದ್ದಾರೆ. ಇನ್ನು ಗೆಜೆಟೆಡ್ ಫಾರ್ಮ್ಗೆ ಸಹಿ ಹಾಕಲು ಸರ್ಕಾರದಿಂದ ಯಾವುದೇ ಒಂದು ಆದೇಶವಿಲ್ಲ. ಒಂದು ಗೆಜೆಟೆಡ್ ಫಾರ್ಮ್ಗೆ ಸಹಿ ಹಾಕಬೇಕಂದ್ರೆ ಯಾವುದೇ ಒಂದು ಹಣವನ್ನ ಕೊಟ್ಟು ಸಹಿಯನ್ನ ಪಡೆಯಬೇಕು ಅಂತ ಯಾವುದೇ ಒಂದು ಆದೇಶ ಇಲ್ಲ. ಆದರೂ ಕೂಡ ರಾಯಭಾಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ರಂಗನವರ್ ಹಣವನ್ನ ಕೇಳ್ತಾ ಇದ್ದಾರೆ. ರಾಯಬಾಗ್ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಸಂಬಂಧಪಟ್ಟಂಗೆ ರೀ, ಮಕ್ಕಳ ಹೆಸರು ತಿದ್ದುಪಡಿ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಆರಕಣೆ ಏನು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಗೆಜೆಟೆಡ್ ಆಫೀಸರ ಸಹಿ ಹತ್ತಿರಿ. ಆ ಸಹಿಗೆ ಒಂದು ಫಾರಂಕ್ಕೆ ತಾಲೂಕಾ ವೈದ್ಯಾಧಿಕಾರಿಗಳ 30 ರೂಪಾಯಿ ತಗೋತಾರೆ ಒಂದು ಸಹಿ. ಇದನ್ನು ಯಾಕೆ ತಗೋತಾರಂತ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದ್ರು, ಡಿ ಎಚ್ ಒ, ಎ ಡಿ ಎಚ್ ಒ ಮತ್ತು ಟಿ ಎಚ್ ಒ ಆಗಿರ್ಬೋದು ಎಲ್ಲರ ಗಮನಕ್ಕೆ ತಂದ್ರು ಅವರು ಖಂಡಿತ ಯಾವುದೋ ಒಂದು ಇದಕ್ಕೆ ಕ್ಲಿಯರೇಷನ್ ಕೊಡುವಾರ ತಗೋಬೋದು ಅಂತ ಹೇಳುವಾರು, ಇಲ್ಲ ಅಂತಲೂ ಹೇಳುವಾರು. ಆದ್ರೆ ಸರ್ಕಾರದಿಂದ ಆರ್ಡರ್ ಇಲ್ಲ ಅದಕ್ಕೆ ನಮ್ಗೆ ಗೊತ್ತಿದ್ದ ಪ್ರಕಾರ. ಆದರೆ ಇವ್ರನ್ನ ಕೇರ್ ಮಾತ್ರ ಏನು ಹೇಳ್ತಾರೋ ಅದು ಅವ್ರಿಗೆ ವೈದ್ಯಾಧಿಕಾರಿ ಮೇಲೆ ಬಿಟ್ಟದ್ದ, ಅವ್ರು ತಗೋಬೋದು ತಗೋಬಾರ್ದು ಅಂತ ಹೇಳ್ತಾ ಅದು. ಸರ್, ಇದನ್ನು ಯಾಕೆ ಹೇಳುವರು, ಇದ್ರಾಗ ಯಾರ್ಯಾರು ಭಾಗಿದಾರೋ ನಮಗೆ ಸರ್ ಕ್ಲಿಯರ್ ಆಗುತ್ತೆ. ಈಗ ಸರ್ಕಾರದಿಂದ ಯಾವುದೇ ಥರದ ಆದೇಶ ಇಲ್ಲ ಅಂತ ಹೇಳಿ ನಿಮ್ಮೇನು ಮೇಲಾಧಿಕಾರಿನ ಕೇಳಿರ? ನಾವು ಡಿ ಎಚ್ ಅವ್ರನ್ನ ಕೇಳಿದ್ವಿ ರೀ, ಡಿ ಎಚ್ ಅವ್ರನ್ನ ಕೇಳಿದ್ವಿ ಮತ್ತು ಎ ಡಿ ಎಚ್ ಅವ್ರನ್ನ ಕೇಳಿದ್ವಿ ರೀ. ಅವ್ರನ್ನ ಕೇಳ ಸರ್ಕಾರದಿಂದ ಇದಕ್ಕೆ ಏನು ಮೇಲಿಂದ ಆರ್ಡರ್ ಇಲ್ಲ ತೊಗೋಬೇಕಂತ ಏನಿಲ್ಲ, ಆದರೆ ಇವ್ರಿಗೆ ಬಿಟ್ಟದ್ದು ವೈದ್ಯಾಧಿಕಾರಿಗಳು ತೊಗೋಬೋದು, ಅವ್ರ ಹಾಸ್ಪಿಟ್ಲಿಗೆ ಏನೋ ಇದಕ್ಕೆ ಸಹಾಯಕ್ಕಾಗಲಿ ಯಾವುದಕ್ಕೂ ತೊಗೋಬೋದು, ಆದ್ರೆ ಮೇಲಿಂದ ಏನು ಆರ್ಡರ್ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಇವ್ರೇನು ಹಣ ಉಚಿಲಿ ಮಾಡೋಕ್ಕಲ್ಲ, ಈಗ ಇವ್ರ ಮೇಲೆ ಅತಿ ಕಠಿಣ ಕ್ರಮ ಕೈಗೊಳ್ಬೇಕು, ಇವ್ರನ್ನ ತಕ್ಷಣದಿಂದ ವರ್ಗಾವಣೆ ಮಾಡಬೇಕು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹದೇವ್, ಈ ರಾಯಭಾಗ ತಾಲೂಕಿನಲ್ಲಿ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿಗೆ ವೈದ್ಯಾಧಿಕಾರಿಗಳ ಸಹಿ, ಗೆಜೆಟೆಡ್ ಆಫೀಸರ್ ಸಹಿ ಎಷ್ಟು ಮುಖ್ಯವಾಗಿದೆ? ರಾಯಭಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗೆಜೆಟೆಡ್ ಫಾರ್ಮ್ಗೆ ಸಹಿ ಹಾಕಲು ಹಣ ಪಿಕ್ಕುತ್ತಿರುವ ಸಿಬ್ಬಂದಿಗಳು, ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಗೆಜೆಟೆಡ್ ಫಾರ್ಮ್ಗೆ ಅಧಿಕಾರಿಗಳ ಸಹಿ ಅವಶ್ಯಕ ಇರುತ್ತದೆ. ಇದನ್ನೇ ಬಂಡವಾಳನಾಗಿಸಿಕೊಂಡು ಹಣ ಪಡೆಯುತ್ತಿರುವ ವೈದ್ಯಾಧಿಕಾರಿಗಳು. ರಾಯಭಾಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ರಂಗನವರ್ ಆದೇಶದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಗೆಜೆಟೆಡ್ ಫಾರ್ಮ್ಗೆ ಸಹಿ ಮಾಡಲು 30 ರೂಪಾಯಿ ಹಣ ಪಡೆಯುತ್ತಿರುವುದು.
ಎಸ್ ಮಹಾದೇವಿ, ಇದೊಂದು ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅನಿವಾರ್ಯ ಇದೆಯಾ? ಗೆಜೆಟೆಡ್ ಆಫೀಸರ್ ಸಹಿ ಅನಿವಾರ್ಯ ಇದೆಯಾ ಇಲ್ಲಿ? ಆಧಾರ್ ಕಾರ್ಡ್ ಸೆಂಟರ್ದವರು ಕಡ್ಡಾಯವಾಗಿ ಗೆಸ್ಟೆಡ್ ಫಾರ್ಮ್ ಬೇಕೇ ಬೇಕು ಅಂತ ಹೇಳ್ತಾ ಇರುವಂತದ್ದು, 30 ರೂಪಾಯಿ ಹಣ ಪಡೆದು ಚೀಟಿ ಕೊಟ್ಟು ವೈದ್ಯಾಧಿಕಾರಿ ರಂಗನವರ ಹತ್ತಿರ ಸಹಿ ಮಾಡಿಸಿಕೊಳ್ಳುವಂತೆ ಹೇಳುತ್ತಿರುವ ಆಸ್ಪತ್ರೆ ಸಿಬ್ಬಂದಿಗಳು. ಗೆಸ್ಟೆಡ್ ಫಾರ್ಮ್ಗೆ ಸಹಿ ಮಾಡಲು ಯಾವುದೇ ರೀತಿ ಹಣ ಪಡೆಯಲು ಸರ್ಕಾರದ ಆದೇಶವಿಲ್ಲ. ಆದೇಶವಿಲ್ಲದಿದ್ದರೂ ಸರ್ಕಾರಿ ಸಿಬ್ಬಂದಿ ಹಾಗೂ ವೈದ್ಯಾಧಿಕಾರಿ ರಂಗನವರವರಿಂದ ಈ ತರಹ ಕೆಲಸ ನಡೆಸುತ್ತಿರುವಂತದ್ದು. ಬಡವರ ಅಮಾಯಕರಿಗೆ ಮಣ್ಣು ಎರಚಿ ಹಣ ಕೀಳುತ್ತಿರುವ ರಾಯಬಾಗ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ರಂಗನವರಾಗಿರುವಂತದ್ದು. ಎಸ್, ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ರಾಯಭಾಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ರಂಗನವರ್ ಒಂದು ಸಹಿಗೆ 30 ರೂಪಾಯಿ ಹಣವನ್ನು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ರಾಯಭಾಗ ತಾಲೂಕಿನಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಗೆಜೆಟೆಡ್ ಆಫೀಸರ್ ಸಹಿ ಅನಿವಾರ್ಯವಾಗಿರುತ್ತೆ. ಒಂದು ಗೆಜೆಟೆಡ್ ಆಫೀಸರ್ ಸಹಿಯನ್ನು ಕಡ್ಡಾಯ ಮಾಡಿದ್ದಾರೆ. ಆ ಕುರಿತಂತೆ ಏನಾದರೂ ಫಲಾನುಭವಿಗಳು ಈ ಆಸ್ಪತ್ರೆಗೆ ಹೋಗಿ ವೈದ್ಯಾಧಿಕಾರಿಗಳ ಸಹಿಯನ್ನು ಕೇಳಿದರೆ ಒಂದು ಸಹಿಗೆ 30 ರೂಪಾಯಿ ಹಣವನ್ನು ಕೊಟ್ಟು ವೈದ್ಯಾಧಿಕಾರಿಗಳ ಬಳಿ ಸಹಿಯನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇನ್ನು ಸರ್ಕಾರದಿಂದ ಯಾವುದೇ ಒಂದು ಆದೇಶವಿಲ್ಲ. ಒಂದು ಗೆಜೆಟೆಡ್ ಆಫೀಸರ್ ಸಹಿಯನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಯಾವುದೇ ಒಂದು ಹಣವನ್ನು ಕೊಟ್ಟು ಸಹಿಯನ್ನು ಪಡೆದುಕೊಳ್ಬೇಕು ಅಂತ ಆದೇಶವಿಲ್ಲ. ಆದರೂ ಕೂಡ ರಾಯಭಾಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಣವನ್ನು ಪಡೆಯುತ್ತಿದ್ದಾರೆ. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಯಭಾಗ ತಾಲೂಕು ಆರೋಗ್ಯ ಅಧಿಕಾರಿ ಎಸ್ ಎಂ ಪಾಟೀಲ್ ಅವರು. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ರಾಯಭಾಗ ತಾಲೂಕಿನ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಒಂದು ಸಹಿಯನ್ನ ಹಾಕೋದಕ್ಕೆ ದುಡ್ಡನ್ನ ಬೇಡಿಕೆ ಇಟ್ಟಿದ್ದಾರೆ ಅಂತ ಎಷ್ಟು ಸತ್ಯ ಸರ್ ಇದು? ಇಲ್ಲ ರೀ ಮೇಡಮ್, ಅದು ಅಟೆಸ್ಟೆಡ್ ಯಾವುದೇ ರೀತಿ ದುಡ್ಡು ಪಡೆಯುವಂತಿಲ್ಲ. ಅದಕ್ಕಾಗಿ ಅವ್ರಿಗೆ ನೋಟಿಸ್ ಬಿಟ್ಟಿದ್ದೀವ್ರಿ ಮೇಡಮ್. ಅವ್ರಿಗೆ ಮತ್ ಸಿಬ್ಬಂದಿಗೆ ಇನ್ ಮುಂದೆ ಈಗ ಆಗದಂತೆ ನೋಡ್ಕೊಂಡು ಅದು ಇದನ್ ಮಾಡ್ತೀವ್ರಿ ಮೇಡಮ್. ಮತ್ತ ಮರುಕಳಿಸದಂತೆ ನೋಡ್ಕೋತೀವ್ರಿ ಮೇಡಮ್. ನೋಟಿಸ್ ಬಿಟ್ಟು ಇದು ಮಾಡಿವ್ರಿ, ವಾರ್ನಿಂಗ್ ಮಾಡಿವ್ರಿ. ಸರ್, ಇವಾಗ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಆದ್ರೆ ಎಷ್ಟು ದಿನದ ಹಿಂದೆಯಿಂದ ಇದೊಂದು ಕೃತ್ಯ ನಡೀತಾ ಇತ್ತು? ಎಷ್ಟು ದಿನದ ಹಿಂದೆ ನಿಮ್ಮ ಒಂದು ಗಮನಕ್ಕೆ ಬಂದಿತ್ತು? ಇಲ್ಲ ಮೇಡಮ್, ಆತರ ಯಾವ್ದು ನನಗ್ ಕಂಡ್ ಬಂದಿದ್ದಿಲ್ಲ. ಅದಕ್ಕೆ ನಾವು ಈಗ ನಮಗ್ ಮನವರಿಕೆ ಆಗಿದೆ. ಅದಕ್ಕೆ ನೋಟಿಸ್ ಬಿಟ್ಟು ನಾವು ಇದನ್ ಮಾಡಿದೀವ್ರಿ ಮೇಡಮ್. ಅವ್ರಿಗೆ ನೀವು ಈ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ರ ಸರ್? ಆಸ್ಪತ್ರೆಗೆ ಭೇಟಿ ನೀಡ್ತೀವ್ರಿ ಮೇಡಮ್. ಸರ್, ಎಷ್ಟು ದಿನದ ಹಿಂದೆ ಆಸ್ಪತ್ರೆಗೆ ಭೇಟಿ ನೀಡಿದ್ರಿ? ಯಾರಾದರೂ ಈ ಕುರಿತಂತೆ ದೂರನ್ನ ನಿಮಗೆ ಎಷ್ಟು ದಿನ ಆದರೂ ಕೂಡ ನೀಡಿರ್ಲಿಲ್ವಾ? ಇಲ್ಲ ರೀ ಮೇಡಮ್, ನಮಗೆ ಯಾವುದೇ ತರ ದೂರ ಬಂದಿದ್ದಿಲ್ಲ. ಈಗ ನಿನ್ನೆ ದೂರು ಬರೋಣ, ನಾವು ಇವತ್ತು ಅವ್ರಿಗೆ ಮತ್ತೊಮ್ಮೆ ವಿಸಿಟ್ ಮಾಡಿ ನೋಟಿಸ್ ಕೊಟ್ಟಿದ್ದೀವ್ರಿ ಮೇಡಮ್. ಸರ್, ಈ ಕುರಿತಂತೆ ನೋಟಿಸ್ ಜಾರಿ ಮಾಡಿದ ನಂತರ ಬೇರೆ ಯಾವೊಂದು ಕ್ರಮವನ್ನ ನೀವು ತೆಗೆದುಕೊಂಡಿದ್ದೀರಾ ಸರ್ ವೈದ್ಯಾಧಿಕಾರಿಗಳ ಮೇಲೆ ಒಂದು ನೋಟಿಸ್ ಅನ್ನ ಕೊಡೋದನ್ನ ಬಿಟ್ಟು? ಈಗ ಮುಂದೆ ಆಗದಂತ ನೋಡ್ಕೋತೀವಿ ಅಂತ ಹೇಳ್ಯಾರ ಮೇಡಮ್. ಓಕೆ ಸರ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿನ ತಾಲೂಕು ಆರೋಗ್ಯಾಧಿಕಾರಿ ಏನ್ ಹೇಳ್ತಾರೆ ಅಂದ್ರೆ, ಇದುವರೆಗೂ ಕೂಡ ನಮಗೆ ಯಾವುದೇ ಒಂದು ದೂರು ಕೂಡ ಬಂದಿರಲಿಲ್ಲ. ಈ ಸಂಬಂಧಪಟ್ಟಂತೆ ಯಾವುದೇ ಒಂದು ದೂರು ಬಂದಿರಲಿಲ್ಲ. ಈ ಒಂದು ದೂರು ಬಂದ ನಂತರ ನಾವೊಂದು ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ವೈದ್ಯಾಧಿಕಾರಿಗಳ ವಿರುದ್ಧ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ಈ ತರ ಅಹಿತಕರ ಘಟನೆ ನಡೆದಂತೆ ನಾವು ನೋಡ್ಕೊಳ್ತೀವಿ, ನಮಗೆ ಮನವರಿಕೆ ಆಗಿದೆ, ಈ ಘಟನೆ ಮತ್ತೆ ಮರುಕಳಿಸದಂತೆ ನಾವು ನೋಡ್ಕೊಳ್ತೀವಿ ಅಂತ ಒಂದು ಸಂಚಾಯಿಷಿ ಉತ್ತರವನ್ನ ನೀಡ್ತಿದ್ದಾರೆ ತಾಲೂಕು ಆರೋಗ್ಯಾಧಿಕಾರಿಗಳು. ಆದರೂ ಕೂಡ ಒಂದು ಜನತೆಗೆ ಗೊತ್ತಿರಲ್ಲ, ಅವರ ಜನತೆಗೆ ಕಣ್ಣಿಗೆ ಮಣ್ಣೆರಚಬಹುದು ಅಂತ ವೈದ್ಯಾಧಿಕಾರಿಗಳು, ಒಂದು ಸರ್ಕಾರಿ ವೈದ್ಯಾಧಿಕಾರಿಗಳು ಈ ರೀತಿ ಮಾಡೋದು ಎಷ್ಟು ಸರಿ ಇರುತ್ತೆ? ಇಷ್ಟು ದಿನದಿಂದ ಹಣವನ್ನ ಪಡ್ತಿದ್ದಾರೆ, ಒಬ್ಬರಿಂದ ಒಂದು ಸಹಿಗೆ 30 ರೂಪಾಯಿಯನ್ನ ಹಣವನ್ನ ಬೇಡಿಕೆಯನ್ನ ಇಟ್ಟಿದ್ದಾರೆ, ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಅಂದ್ರೆ ಹೇಗಿರ್ಬೋದು? ಈ ಕುರಿತಂತೆ ಮೇಲಧಿಕಾರಿಗಳು ಗಮನವನ್ನ ಹರಿಸಬೇಕು. ಇನ್ನು ಮುಂದೆ ಆದರೂ ಈ ರೀತಿ ಯಾವುದೇ ಒಂದು ಘಟನೆ ಮರುಕಳಿಸದಂತೆ ನೋಡ್ಕೊಳ್ಬೇಕು ಅನ್ನೋದು ಎಲ್ಲರ ಮನವಿಯಾಗಿದೆ.